ಸರ್ಕಾರ ಸೈಲೆಂಟ್ ಕಾಶಪ್ಪನವರ್ ವಾರ್ನಿಂಗ್ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಮುಗಿತಿದೆ ಮೀಸಲಾತಿ ಡೆಡ್ಲೈನ್ ಪಂಚಮಸಾಲಿಗೆ ಮರೀಚಿಕೆಯಾದ 2A ಭುಗಿಲೇಳುತ್ತಾ ಹೋರಾಟ ಇದು ಪಂಚಮಸಾಲಿ ಪಂಚ್ ಸ್ಟೋರಿ सीएम बसवराज बोम्मई के मत्ते मीसलाती टेंशन स्टार्ट आगिदे राज्यदल्लि मत्ते पंचमसाली 2A मीसलाती किच्चु होत्तुकोळ्ळुवंत साध्यतेगळिदे सरकारक्के आल्रेडी ओंदु गडुवु कोट्टिद्रल्ल आ गडुवु इवत्तु मुक्ताय आग्ता इदे हागागि होराट मत्तष्टु तीव्रगोळिसोदक्के पंचमसाली समुदाय रेडी आगिदे ಮೀಸಲಾತಿನ ಹೆಚ್ಚು ಮಾಡಬೇಕು ಅಂತ ಹೇಳಿ ಮೀಸಲಾತಿ ಕೊಡಬೇಕು 2A ಮೀಸಲಾತಿ ಕೊಡಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಿಜಯಾನಂದ ಕಾಶಪ್ಪನವರೆಲ್ಲ ಸೇರ್ಕೊಂಡ್ರು ಸೋ ಈಗ ಹೋರಾಟ ಮತ್ತಷ್ಟು ತೀವ್ರ ಮಾಡಬೇಕು ಗಡುವು ಕೊಟ್ಟಿದ್ದಾಯಿತು ಸರ್ಕಾರಕ್ಕೆ ಆದರೆ ಸರ್ಕಾರ ಇನ್ನೂ ಅದರ ಬಗ್ಗೆ ನಿರ್ಧಾರಕ್ಕೆ ಬಂದಿಲ್ಲ ಬೊಂಬಾಯಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಈಗ ಹಾವೇರಿ ಕಡೆಗೆ ಸವಾರಿಯನ್ನು ಹೊರಟಿದ್ದಾರೆ ಹಲವರು ಪ್ರಯಾಣ ಮಾಡ್ತಾ ಇದ್ದಾರೆ ಹಾವೇರಿಯಲ್ಲಿ ವಾಸ್ತವ್ಯ ಹೂಡೋದು ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಶಿಗ್ಗಾವಿಯಲ್ಲಿ ಇರುವಂತ ಬೊಂಬಾಯಿ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇನ್ನು ಆಗಸ್ಟ್ 25ನೇ ತಾರೀಕು ಯಡಿಯೂರಪ್ಪ ಮನೆಗೂ ಮುತ್ತಿಗೆ ಹಾಕೋದಕ್ಕೆ ಹೋರಾಟಗಾರರು ಅಂದ್ರೆ ಪಂಚಮಸಾಲಿ ಸಮುದಾಯದವರು ನಿರ್ಧಾರಕ್ಕೆ ಬಂದಿದ್ದಾರೆ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ 2A ಮೀಸಲಾತಿ ಕೊಡಬೇಕು ಪಂಚಮಸಾಲಿ ಸಮುದಾಯಕ್ಕೆ ಅಂತ ಹೇಳಿಬಿಟ್ಟು ಒತ್ತಾಯವನ್ನ ಇವರು ಮಾಡ್ತಾ ಇದ್ದಾರೆ ಇನ್ನು ಹೋರಾಟಗಾರರನ್ನ ಸಮಾಧಾನ ಪಡಿಸೋದಕ್ಕೆ ಮುರುಗೇಶ್ ನಿರಾಣಿ ಮುಂದಾಗಿದ್ದಾರೆ 2A ಮೀಸಲಾತಿಗೆ ಇನ್ನೂ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ ಸಚಿವ ಮುರುಗೇಶ್ ನಿರಾಣಿ ಅವರು ಬೆಂಗಳೂರಲ್ಲಿ ನ್ಯೂಸ್ 18 ಕನ್ನಡಕ್ಕೆ ನಿರಾಣಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅವರ ಮಾತಿನ ದಾಟಿ ಹೆಂಗಿದೆ ಅಂದ್ರೆ 2A ಮೀಸಲಾತಿ ಪಂಚಮಸಾಲಿ ಸಮುದಾಯಕ್ಕೆ ಸದ್ಯಕ್ಕಿಲ್ಲ ಈ ರೀತಿ ಒಂದು ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಬೇಡಿಕೆ ಈಡೇರಿಸೋದಕ್ಕೆ ಆಗೋದಿಲ್ಲ ಅಂತ ನಿರಾಣಿ ಹೇಳಿದ್ದಾರೆ ನಿರಾಣಿ ಮಾತಿಂದ ಕೆಂಡಾಮಂಡಲರಾಗಿದ್ದಾರೆ ವಿಜಯಾನಂದ ಕಾಶಪ್ಪನವರ್ ಇನ್ನು ಕೇವಲ ವೀರಸೇವೆ ಲಿಂಗಾಯತ ಪಂಚಮಸಾಲಿಗೆ ಮಾತ್ರ 2A ಬೇಕು ಅಂತಲ್ಲ ಅದು ಜೊತೆಗೆ ಇರುವಂತ ಬೇರೆ ಬೇರೆ ಸಮುದಾಯದ ಜನರಿಗೂ ಸಹಿತ ಮೀಸಲಾತಿಯಲ್ಲಿ ಅವರಿಗೆ ಆದ್ಯತೆ ಕೊಡಬೇಕು ಸಾಕಷ್ಟು ಜನರು ಈ ಮೀಸಲಾತಿಗೆ ಎಲಿಜಿಬಲ್ ಇರುವಂತವರು ಇದ್ದಾರೆ ಅಂತವರು ಎಲ್ಲರಿಗೂ ಕೂಡಿ ಸಮಸ್ತ ವೀರಸಲಿಂಗಾಯತರಿಗೆ ಮತ್ತು ವಿವಿಧ ಸಮಾಜದವರು ಏನು ಬೇಡಿಕೆ ಇಟ್ಟಿದ್ದಾರೆ ಈಗ ಎಷ್ಟು ಜನಾಂಗದವರು 7.5% ಮಾಡಬೇಕು ಅನ್ನುವಂತದ್ದು ಇದೆ ಇನ್ನು ಬೇರೆ ಬೇರೆ ಸಮಾಜದವರು ಕೆಲವೊಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಮುಂದೆ ಇಟ್ಟಿದ್ದಾರೆ ಈಗ ನಾನು ಈಗಾಗಲೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ನಮ್ಮ ಹೆಗಡೆಯವರು ಅದನ್ನು ಬಹಳ ವಿವರವಾಗಿರುವಂತ ಇಡಿ ರಾಜ್ಯವನ್ನು ಸುತ್ತಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ಮಾಹಿತಿ ಬಂದ ತಕ್ಷಣವೇ ಸರ್ಕಾರ ಅದಕ್ಕೊಂದು ಸೂಕ್ತವಾಗಿರುವಂತ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮೊನ್ನೆ ಸುಪ್ರೀಂ ಕೋರ್ಟ್ ದಲ್ಲಿ ಒಂದು ಏನು ಆರ್ಡರ್ ಆಗಿದೆ ಅಂತ ಕೇಳಿದೆ ನಾನು ಓದಿಲ್ಲ ನನ್ನ ಕಡೆ ಆ ಪ್ರತಿ ಸಿಕ್ಕಿಲ್ಲ ಅವೆಲ್ಲವುಗಳನ್ನು ನೋಡಿಕೊಂಡು ನಮ್ಮ ಸರ್ಕಾರ 2A ತರಲಿಕ್ಕೆ ಬಹಳ ಬದ್ಧವಾಗಿದೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಸಾಧಕ ಬಾಧಕ ನೋಡಿ ಅವರು ಏನು ರಿಪೋರ್ಟ್ ಸಲ್ಲಿಸುತ್ತಾರೆ ಅದು ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ಮುಂದಿನ ನಿರ್ಧಾರ ಬರ್ತಾರೆ ಅದು ಆಯೋಗ ಸಬ್ಮಿಟ್ ಮಾಡಿದ ಮೇಲಲ್ಲ ಅದೊಂದು ಜುಡಿಷಿಯಲ್ ಬಾಡಿ ಇರುವುದರಿಂದ ಅವ್ರು ಇಂಥ ದಿವಸ ಕೊಡಿ ನಾಳೆ ಕೊಡಿ ಇವನ ತಿಂಗಳಲ್ಲಿ ಕೊಡಿ ಅಂತ ನಾವು ಹೇಳಿಕ್ಕಾಗಲ್ಲ ಅವರೆಲ್ಲ ಸ್ಟಡಿ ಮಾಡ್ಕೊಂಡು ಬಂದು ಯಾವಾಗ ಸಬ್ಮಿಟ್ ಮಾಡ್ತಾರೆ ಆ ಸಬ್ಮಿಟ್ ಆದ ತಕ್ಷಣವೇ ಮುಖ್ಯಮಂತ್ರಿಗಳು ಬಹಳ ಪಾಸಿಟಿವ್ ಆಗಿದ್ದಾರೆ ಇದನ್ನು ನಿರ್ಧಾರ ತೆಗೆದುಕೊಳ್ಳಿ ಕೇವಲ ವೀರಸೇವೆ ಲಿಂಗಾಯತ ಪಂಚಮಸಾಲಿಗೆ ಮಾತ್ರ 2A ಬೇಕು ಅಂತಲ್ಲ ಅದರ ಜೊತೆಗೆ ಇರುವಂತಹ ಬೇರೆ ಬೇರೆ ಸಮುದಾಯದ ಜನರಿಗೂ ಸಹಿತ ಮೀಸಲಾತಿಯಲ್ಲಿ ಅವ್ರಿಗೆ ಈಗ ಪಂಚಮಸಾಲಿ ಮೀಸಲಾತಿಗೋಸ್ಕರನೇ ಒಂದು ಸಮಿತಿ ಎಲ್ಲ ರಚನೆ ಮಾಡ್ಕೊಂಡಿದ್ರು ಉನ್ನತ ಮಟ್ಟದ ಸಮಿತಿಗೆ ಹೈಕೋರ್ಟ್ ಸದ್ಯಕ್ಕೆ ತಡೆ ಕೊಟ್ಟಿದೆ 24ನೇ ತಾರೀಕು ಇದೇ ತಿಂಗಳು ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ ಬಟ್ ಪಂಚಮಸಾಲಿ ಸಮುದಾಯ ತುಂಬಾ ದಿನಗಳಿಂದ ಈ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು ಪದೇ ಪದೇ ಗಡುವನ್ನ ವಿಸ್ತರಣೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆದರೆ ಯಾವಾಗ ನಿರಾಣಿ ಅವರು ಪರೋಕ್ಷವಾಗಿ ಸದ್ಯಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಸಮುದಾಯದವರು ಈ ತರ ಒಂದು ಸಮುದಾಯ ಕೊಟ್ಟರೆ ಬಿಡ್ತಾರಾ ನಮಗೂ ಮೀಸಲಾತಿ ಕೊಡಿ ಶಿಕ್ಷಣ ಉದ್ಯೋಗದಲ್ಲಿ ನಮಗೆ ಮೀಸಲಾತಿ ಸಿಕ್ಕರೆ ಒಳ್ಳೆಯದೇ ಅಲ್ಲ ಅಂತ ಹೋರಾಟ ಶುರು ಮಾಡ್ತಾರೆ ಅಂತ ಹೇಳಿ ಸರ್ಕಾರಕ್ಕೆ ಈ ಮೀಸಲಾತಿ ವಿಷಯನೇ ದೊಡ್ಡ ಚಾಲೆಂಜ್ ಆಗಿರೋದು ಒಂದ ಕಡೆ 2A ಮೀಸಲಾತಿಗೆ ಆಗ್ರಹ ಆದರೆ ಮತ್ತೆ ಬೇರೆ ಬೇರೆ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಸೇರಿದಂತೆ ಬೇರೆ ಬೇರೆ ಅವರು ನಮ್ಮ ಇರೋ ಮೀಸಲಾತಿಯನ್ನು ಹೆಚ್ಚು ಮಾಡಿ ಅಂತಾನೂ ಡಿಮ್ಯಾಂಡ್ ಅನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಈ ಮೀಸಲಾತಿ ಕಗ್ಗಟ್ಟಿನಿಂದ ಹೊರಗಡೆ ಬರೋದಕ್ಕೆ ಸರ್ಕಾರ ಅದರಲ್ಲೂ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಇವತ್ತು ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಧರಣಿಯನ್ನ ಮಾಡೋದಕ್ಕೆ
ಪಂಚಮಸಾಲಿ ಸಮುದಾಯ ಮುಂದಾಗಿದೆ ಅಫ್ಕೋರ್ಸ್ ಅವರ ಬೇಡಿಕೆ ಇರೋದೆ 2A ಮೀಸಲಾತಿ ಕೊಡಬೇಕು ಅಂತ ಹೇಳಿ ಶಿಕ್ಷಣ ಉದ್ಯೋಗದಲ್ಲಿ 2A ಮೀಸಲಾತಿಗೋಸ್ಕರನೇ ಅವರು ಹೋರಾಟವನ್ನ ಮಾಡ್ತಾ ಇರೋದು ಸರ್ಕಾರಕ್ಕೆ ಕೊಟ್ಟಂತ ಗಡುವು ಮತ್ತೆ ಅಂತ್ಯವಾಗಿದೆ ಹಾಗಾಗಿ ಮತ್ತೆ ಉಗ್ರ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇದರಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಪಾಲ್ಗೊಳ್ಳುವಂತ ನಿರೀಕ್ಷೆಗಳಿವೆ ಇನ್ನು ಹಾವೇರಿಯಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಪ್ರಬಲ ಸಮುದಾಯದ ಸಿಟ್ಟು ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಒಂದ್ ಕಡೆ ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗೆ ಪಟ್ಟಿಡ್ದು ತುಂಬಾ ದಿನ ಆಯಿತು ಗಡುವು ಮೇಲೆ ಗಡುವು ಕೊಡ್ತಾ ಇದ್ದಾರೆ ಮತ್ತೆ ಗಡುವು ಅಂತ್ಯವಾಗ್ತಿದೆ ಉಗ್ರ ಹೋರಾಟ ಬಟ್ ಒಂದು ಸಮಿತಿ ರಚನೆ ಮಾಡಿದ್ರಲ್ಲ ಹೈಕೋರ್ಟ್ ತಡೆ ಕೊಟ್ಟಿದೆ ಪ್ರಾಕ್ಟಿಕಲ್ ಆಗಿ ಏನು ಸಮಸ್ಯೆ ಆಗ್ತಿದೆಯಂತೆ ನಿರಾಣಿ ಅವರು ಹೇಳಿದ ಪ್ರಕಾರ ಶರ್ಮಿತ ಈಗ ಒಬ್ಬರು ಕೊಟ್ರೆ ಒಬ್ಬರಿಗೆ ಸಮಸ್ಯೆ ಆಗುತ್ತೆ ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸರ್ಕಾರ ಬ್ಯಾಲೆನ್ಸ್ ಮಾಡ್ತಾ ಇದೆ ಒಂದ್ ವೇಳೆ ಏನಾದ್ರೂ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಟ್ರೆ ಬೇರೆ ಸಮುದಾಯಗಳು ಕೂಡ ರೆಬೆಲ್ ಆಗುವಂತ ಸಾಧ್ಯತೆ ಇದೆ ಆ ಒಂದು ಕಾರಣಕ್ಕೋಸ್ಕರವಾಗಿ ಸ್ವಲ್ಪ ಅದನ್ನ ಸ್ವಲ್ಪ ವಿಳಂಬ ಧೋರಣೆಯನ್ನ ಸರ್ಕಾರ ಅನುಸರಿಸ್ತಾ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಇದೀಗ ಸಚಿವ ನಿರಾಣಯ್ಯವರ ಪ್ರಕಾರವಾಗಿ ಇಲ್ಲೊಂದು ಕಡೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ವರದಿಯನ್ನ ಕೊಡಬೇಕು ಸದ್ಯಕ್ಕೆ ಆಯೋಗದ ವರದಿ ಅಧ್ಯಕ್ಷರು ಈಗಾಗಲೇ ರಾಜ್ಯದಿಂದ ಪ್ರವಾಸವನ್ನ ಮಾಡಿ ಎಷ್ಟು ಜನಸಂಖ್ಯೆ ಇದ್ದಾರೆ ಯಾವ ಸಮುದಾಯಕ್ಕೆ ಮೀಸಲಾತಿ ಬೇಕು ಮತ್ತೆ ಅವರು ಹಿಂದುಳಿದ ವರ್ಗದಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡ್ತಾರೆ ಅಧ್ಯಯನದ ಬಳಿಕವಾಗಿ ವರದಿಯನ್ನ ಕೊಡ್ತಾರೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಒಂದು ವಿಚಾರವಾಗಿ ತಡೆ ಇದೆ ಹೀಗಾಗಿ ಇದನ್ನೆಲ್ಲ ಅವಲೋಕಿಸಿ ಅಂತಿಮವಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಆದ್ರೆ ಸದ್ಯಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅನ್ನೋ ಮಾತನ್ನ ಮನವಿಯನ್ನ ನಿರಾಣಿ ಅವರು ಮಾಡಿದ್ರೆ ಆದ್ರೆ ಎಲ್ಲೊಂದ್ ಕಡೆ ಈಗ ಸದ್ಯಕ್ಕೆ ಏನೋ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಪಂಚಮಸಾಲಿ ಸಮುದಾಯದ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಿದ್ರೆ ಅದು ಹೋರಾಟಕ್ಕೆ ಎಲ್ಲೊಂದ್ ಕಡೆ ಸಮಾಧಾನ ಪಡಿಸುವ ಒಂದು ಕೆಲಸವನ್ನ ಸಚಿವ ನಿರಾಣಿ ಅವರು ಮಾಡಿಲ್ಲ ಅನ್ನೋದು ಇದೀಗ ಇದೇ ಒಂದು ವಿಚಾರ ಸಮುದಾಯಕ್ಕೆ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ ಯಾಕಂದ್ರೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಹಿಂದೆ ಮುಖ್ಯಮಂತ್ರಿಗಳ ಮನೆಗೂ ಕೂಡ ಮುತ್ತಿಗೆ ಆಗುವಂತ ಒಂದು ಕೆಲಸಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ರು ಆದ್ರೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಸಮುದಾಯದ ಸಚಿವರ ಮುಖಾಂತರವಾಗಿ ಸಮುದಾಯದ ಸ್ವಾಮೀಜಿಗಳನ್ನ ಮನವೊಲಿಸುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಅಂತಿಮವಾಗಿ ಅದಕ್ಕೆ ಒಪ್ಪಿ ಸಮುದಾಯದ ಸ್ವಾಮೀಜಿಗಳು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ರು ಮತ್ತೆ ಗಡುವನ್ನು ಕೂಡ ಕೊಟ್ಟಿದ್ರು ಆಗಸ್ಟ್ 23ನೇ ತಾರೀಕು ಹೊರಗಡೆ ನೀವು ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋದು ಇದೀಗ ಇಲ್ಲೊಂದ್ ಕಡೆ ಸರ್ಕಾರ ಈ ರೀತಿ ಇದಂತ ಮತ್ತೆ ನಿರಣಿ ಅವರು ಹೇಳುವಂತ ಪ್ರಕಾರವಾಗಿ ಮತ್ತೆ ಸ್ವಲ್ಪ ಕಾಲಾವಕಾಶ ಬೇಕು ಅನ್ನೋ ಒಂದು ಮಾತನ್ನ ಏನ್ ಹೇಳ್ತಾ ಇದಾರೆ ಇದೀಗ ಮತ್ತೆ ಸಮುದಾಯದ ನಾಯಕಗಳ ಆಕ್ರೋಶಕ್ಕೆ ಕೆಂಗಣಿಗೆ ಗುರಿಯಾಗಿದೆ ಅನ್ನುವಂಥದ್ದು ಕೂಡ ಈಗ ಹೇಳಲಾಗ್ತಾ ಇದೆ ಮತ್ತೆ ಮುಖ್ಯವಾಗಿ ವಿಜಯಾನಂದ ಕಾಶಂಪ ಅವರು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದು ದೊಡ್ಡ ಸಮಸ್ಯೆಯಾಗಿ ಉಳಿಯುತ್ತೇವೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಬಗೆಹರಿಯುವಂತ ಲಕ್ಷಣಗಳು ಇಲ್ಲ ಶ್ರೀಮಿತ ಫೈನ್ ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಅಪ್ಡೇಟ್ಸ್ಗೆ ಈಗ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಟ್ರೆ ಮತ್ತೊಂದು ಸಮುದಾಯದವರು ಅಫ್ಕೋರ್ಸ್ ಕೇಳ್ತಾರೆ ಹೋರಾಟ ಕೇಳಿತಾರೆ ಹಾಗಾಗಿ ಸರ್ಕಾರಕ್ಕೆ ಇದೊಂದು ಟೆನ್ಷನ್ ಕ್ರಿಯೇಟ್ ಆಗಿದೆ ಮತ್ತೆ ಪ್ರಬಲ ಸಮುದಾಯ ಪಂಚಮಸಾಲಿ ಸಮುದಾಯ ರಾಜ್ಯದಲ್ಲಿ ಹಾಗಾಗಿ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಈ ಮೀಸಲಾತಿ ವಿಷಯವಾಗಿ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಲುಕಿದೆ ಅದರಿಂದ ಹೊರಗಡೆ ಬರಕ್ಕೂ ಆಗಲ್ಲ ಅಥವಾ ಅಲ್ಲಿ ಸಿಕ್ಕಾಕೊಂಡಿದ್ರು ಕಷ್ಟ ಆಗುತ್ತೆ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಸರ್ಕಾರನೂ ಇದೆ ಒಂದ್ ಕಡೆ ಪಂಚಮಸಾಲಿ ಸಮುದಾಯದವರು ನಮಗೆ ಮೀಸಲಾತಿ ಕೊಡಿ 2A ಮೀಸಲಾತಿ ಕೇಳ್ತಾ ಇದ್ರೆ ವಾಲ್ಮೀಕಿ ಸಮುದಾಯ ಸೇರಿದಂತೆ ಬೇರೆ ಬೇರೆ ಸಮುದಾಯದವರು ಇರುವಂತ ನಮ್ಮ ಮೀಸಲಾತಿಯನ್ನ ಅದನ್ನ ಹೆಚ್ಚಳ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಈ ಹಿಂದೆ ಕೇಳಿಬಂದಿತ್ತು ಮತ್ತೆ ಅದು ಸದ್ದು ಮಾಡಲಿದೆ ಕಾರಣ ಖುದ್ದು ಹೋರಾಟಕ್ಕೆ ಇಳಿದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈಶ್ವರಪ್ಪ ಮೇಲೆ ಆರೋಪ ಮಾಡಿದಂತ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದಂತ ಟೈಮ್ನಲ್ಲಿ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಯಾವೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ರು ಅಂತ ಸೊ ಇವತ್ತು ಅದೇ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಕೆಂಪಣ್ಣ ಜೊತೆ ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸುತ್ತಾರೆ ತಮ್ಮ ಸರ್ಕಾರಿ ನಿವಾಸಕ್ಕೆ ಬನ್ನಿ ಅಂತ ಕೆಂಪಣ್ಣಗೆ ಸಿದ್ದರಾಮಯ್ಯ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ ಇಲಾಖೆಗಳ ದಾಖಲೆಗಳ ಸಮೇತ ಬನ್ನಿ ಅಂತ ಕೆಂಪಣ್ಣಗೆ ಆಹ್ವಾನ ಹೋಗಿದೆ ಹಲವಾರು ಇಲಾಖೆಗಳಿಗೆ ಸಂಬಂಧಿಸಿದಂತ ದಾಖಲೆಗಳ ಸಮೇತ ಭ್ರಷ್ಟಾಚಾರವನ್ನ ಕೆಂಪಣ್ಣ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಸಿದ್ದರಾಮಯ್ಯ ಅವರು ಮುಂದೆ ಇನ್ನಷ್ಟು ಉಗ್ರ ಹೋರಾಟದ ಬಗ್ಗೆ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ನಡೆಸುತ್ತಾರೆ ಕಾನೂನು ಹೋರಾಟದ ಬಗ್ಗೆನೂ ಕೂಡ ಇವತ್ತಿನ ಸಭೆಯಲ್ಲಿ ಸಮಾಲೋಚನೆ ನಡೆಯುತ್ತೆ ಅಂತ ಗೊತ್ತಾಗಿದೆ ಅಲ್ಲಿಗೆ 40% ಕಮಿಷನ್ ಆರೋಪ ತಣ್ಣಗಾಗೋ ಲಕ್ಷಣಗಳು ಇಲ್ಲ ಈಗ ಸಿದ್ದರಾಮಯ್ಯ ಅವರೇ ಈ ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ ಹಲವಾರು ದಾಖಲೆಗಳನ್ನ ತನ್ನಿ ಅದೇನಾಗಿದೆ ಭ್ರಷ್ಟಾಚಾರ ಎಕ್ಸ್ಪ್ಲೈನ್ ಮಾಡಿ ಅಂತ ಕೆಂಪಣ್ಣ ಅವ್ರಿಗೆ ಆಹ್ವಾನವನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ 40% ಕಮಿಷನ್ ಆರೋಪ
ಹಿಂದೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು, ಒಂದು ಜೀವನು ಹಾನಿಯಾಗಿತ್ತು ಅಂದ್ರೆ ಬಲಿಯಾಗಿತ್ತು. ಈ ಖುದ್ದಾಗಿ ಸಿದ್ದರಾಮಯ್ಯ ಅವರು ಹೋರಾಟ ಕೇಳಿತಾ ಇದ್ದಾರೆ, ಇದ ಮುಂದೆ ಯಾವ ಯಾವ ಸ್ವರೂಪ ಪಡ್ಕೊಳ್ಬಹುದು ಹಾಗಾದ್ರೆ? ಶರ್ಮಿತ ಶೆಟ್ಟಿ, ಬಿಜೆಪಿ ಸರ್ಕಾರ ದೇವರ ಹೆಸರು, ಧರ್ಮದ ಹೆಸರು, ಧಾರ್ಮಿಕ ವಿಚಾರಗಳು ಮತ್ತು ಭಾವನಾತ್ಮಕ ವಿಚಾರಗಳನ್ನ ಇಟ್ಟುಕೊಂಡು ಕೆಲವೊಂದ್ ಕಡೆ ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವಂತದ್ದು. ಹಾಗಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಸರ್ಕಾರವನ್ನ ಕಳೆದ 6 ತಿಂಗಳಿಂದ ಇಕ್ಕಟ್ಟಿಗೆ ಸಿಲುಕಿಸಿರತಕ್ಕಂಥ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ 40% ಭ್ರಷ್ಟಾಚಾರದ ಆರೋಪ ಇದೀಗ ಮುನ್ನೆಲೆಗೆ ತರಲು ಮುಂದಾಗಿದ್ದಾರೆ. ಆ ಮುಖಾಂತರ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷ ಕೆಂಪಣ್ಣರ ಜೊತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಳೆದ 1 ತಿಂಗಳಿಂದ ಕೂಡ ದಾಖಲೆಗಳನ್ನು ತಂದುಕೊಡುವಂತ ಮನವಿಯನ್ನು ಮಾಡಿದ್ರು. ಕಳೆದ ಬುಧವಾರವೇ ಅವರು ದಾಖಲೆ ತಂದುಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಇವತ್ತು ಸಂಜೆ ದಾಖಲೆಯನ್ನು ತೆಗೆದುಕೊಡುವುದಾಗಿ ಸಿದ್ದರಾಮಯ್ಯನಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಶಿವನಾಮ್ ಸರ್ಕಲ್ ಸರ್ಕಾರ ನಿವಾಸಕ್ಕೆ ಇವತ್ತು ಸಂಜೆ ಆಗಮಿಸಲಿರ್ತಕ್ಕಂಥ ಕಂಟ್ರಾಕ್ಟ್ ಸಂಘದ ಅಧ್ಯಕ್ಷ ಕೆಂಪಣ್ಣ ಮತ್ತು ಅವರ ನಿಯೋಗ ಭ್ರಷ್ಟಾಚಾರದ ಆರೋಪ ಇರತಕ್ಕಂಥ ಆರೋಗ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಸೇರಿ ನಗರಾಭಿವೃದ್ಧಿ ಇಲಾಖೆ ಸೇರಿದಂತೆ ಅನೇಕ ಇಲಾಖೆಗಳ ದಾಖಲೆಗಳನ್ನ ಅಂದ್ರೆ ಭ್ರಷ್ಟಾಚಾರ ಮತ್ತು ಕಮಿಷನ್ ಪಡಿಸಿರುವ ದಾಖಲೆಗಳನ್ನ ನೀಡಿದ್ದಾರೆ. ಜೊತೆಗೆ ಇದರ ಜೊತೆಗೆ ಉಳಿದ ಇಲಾಖೆಗಳ ದಾಖಲೆಗಳನ್ನು ಕೂಡ ಸಿದ್ದರಾಮಯ್ಯ ಕೇಳಿರುವಂತದ್ದು. ಈ ದಾಖಲೆಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಕಾನೂನು ತಜ್ಞರು ಮತ್ತು ಕಾನೂನು ಪಂಡಿತರು ಮತ್ತು ತಮ್ಮ ಆಪ್ತರ ಮುಖಾಂತರ ಇಡೀ ದಾಖಲೆಗಳನ್ನ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲಿದ್ದಾರೆ. ನಂತರ ಕಾನೂನು ರೀತಿಯ ಹೋರಾಟಕ್ಕೆ ಮುಂದಾಗಲಿದ್ದಾರೆ. ಆ ಮುಖಾಂತರ ಬಿಜೆಪಿ ಸರ್ಕಾರದ ಭಾವನಾತ್ಮಕ ವಿಚಾರಗಳ ಸಂಘರ್ಷದ ಬದಲು ಭ್ರಷ್ಟಾಚಾರದ ವಿಚಾರವನ್ನು ಇಟ್ಕೊಂಡು ಭ್ರಷ್ಟಾಚಾರವನ್ನು ಬೀದಿಗೆ ತರುವ ಮುಖಾಂತರ ಬಿಜೆಪಿ ಸರ್ಕಾರದ ಮತ್ತೊಂದು ಬಿಜೆಪಿ ಸರ್ಕಾರದ ಇದೊಂದು ಅತಿದೊಡ್ಡ ಅಸ್ತ್ರ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂತಂದ್ರೆ ಇತ್ತೀಚೆಗೆ ಯುವಕರು ಜನಸಾಮಾನ್ಯರು ಭ್ರಷ್ಟಾಚಾರದ ವಿರುದ್ಧ ಸಿಡಿದೇಳ್ತಿರುವಂಥದ್ದು, ಇದರ ಭಾಗವಾಗಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು, ದೆಹಲಿಯಲ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧವೇ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದು 2 ಬಾರಿ ಅಧಿಕಾರಕ್ಕೆ ಬಂದಿರುವಂಥದ್ದು, ದೇಶಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಎಲ್ಲ ಒಂದ್ ಕಡೆ ಒಂದಷ್ಟು ಜನರಿಗೆ ವಾಕರಿಕೆ ಬಂದಿರುವಂಥದ್ದು. ಹಾಗಾಗಿ ಭ್ರಷ್ಟಾಚಾರ ಪ್ರಕರಣವನ್ನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೊಂದು 8-9 ತಿಂಗಳಲ್ಲಿ ಇಂಥ ಟೈಮ್ನಲ್ಲಿ ಬಿಜೆಪಿಗೆ ಇದೆಷ್ಟು ಹೊಡೆತ ಕೊಡುತ್ತೆ, ಅದ್ರ ಜೊತೆಯಲ್ಲಿ ಈಗ ಕಾನೂನು ರೀತಿಯಲ್ಲೂ ಹೋರಾಟ ಮತ್ತೆ ಉಗ್ರ ಹೋರಾಟ ಅಂದ್ರೆ ಪ್ರತಿಭಟನೆ ಅಥವಾ ಕಾಂಗ್ರೆಸ್ನ ಅಸ್ತ್ರ ಪಾದಯಾತ್ರೆ ಇದೆಯಲ್ಲ, ಸೊ ಈ ತರ ಉಗ್ರ ಹೋರಾಟ ಅಂದ್ರೆ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಇವತ್ತು ಕೆಂಪಣ್ಣ ಜೊತೆ ಅಷ್ಟು ದಾಖಲೆಗಳನ್ನ ಪಡೆಯಲಿದ್ದಾರೆ. ಆ ದಾಖಲೆಗಳ ಸತ್ಯಾಸತ್ಯತೆಯನ್ನು ಕೂಡ ಕಾನೂನು ಮುಖಾಂತರ ಪರಿಶೀಲನೆ ಮಾಡುತ್ತಾರೆ. ನಂತರ ಕಾನೂನು ಹೋರಾಟ, ಅದು ಲೋಕಾಯುಕ್ತಕ್ಕೆ ದೂರು ಕೊಡುವಂಥದ್ದು, ವಿಧಾನಸಭೆ ಅಧಿವೇಶನದಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು, ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭ್ರಷ್ಟಾಚಾರದ ವಿವರವನ್ನ ಬಿತ್ತರಿಸುವಂಥದ್ದು, ಪತ್ರಿಕಾಗೋಷ್ಠಿಗಳನ್ನು ಮಾಡುವಂಥದ್ದು, ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಮಾಡುವುದು, ಆ ಮುಖಾಂತರ ಬಿಜೆಪಿ ಸರ್ಕಾರದ ವಿರುದ್ಧ ಏನು ಕೇಳಿ ಬಂದಿರತಕ್ಕಂಥ 40% ಆರೋಪದ ವಿರುದ್ಧ ಸಮರ ಸಾರಲಿಕ್ಕೆ ತೀರ್ಮಾನ ಮಾಡಿದರೆ ಇದು ಬಿಜೆಪಿಗೆ ಅತಿದೊಡ್ಡ ಬಿಜೆಪಿ ವಿರುದ್ಧ ಇದು ಅತಿದೊಡ್ಡ ಅಸ್ತ್ರ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂದ್ರೆ ಬಿಜೆಪಿ ಇದುವರೆಗೂ ಧರ್ಮದ ಹೆಸರಿನಲ್ಲಿ, ದೇವರನ ಹೆಸರಲ್ಲಿ, ಧಾರ್ಮಿಕ ವಿಚಾರದ ಹೆಸರಿನಲ್ಲಿ, ಭಾವನಾತ್ಮಕ ವಿಚಾರದ ಹೆಸರಿನಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕ್ತಿತ್ತು. ಆ ಮುಖಾಂತರ ಜನರನ್ನೆಲ್ಲ ಒಂದ್ ಕಡೆ ಬೇರೆ ರೀತಿಯೇ ತೆಗೆದುಕೊಂಡು ಹೋಗ್ತಿತ್ತು. ಆದ್ರೆ ಇದೀಗ ಸಿದ್ದರಾಮಯ್ಯನವರು ಇದಕ್ಕೆಲ್ಲವಕ್ಕೂ ಕಟ್ಟಿ ಹಾಕಲು ಬಿಜೆಪಿ ಸರ್ಕಾರದ ವಿರುದ್ಧ ಈಗಾಗಲೇ ಆರೋಪ ಇರೋದ್ರಿಂದ, 40% ಆರೋಪ ಇರೋದ್ರಿಂದ ಈ 40% ಕಮಿಷನ್ ಆರೋಪವನ್ನು ಮುನ್ನೆಲೆಗೆ ತೆಗೆದುಕೊಂಡು ಜನಸಾಮಾನ್ಯರ ಮುಂದೆ ಸಮರ ಸಾರಲು ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಇದು ಬಿಜೆಪಿಗೆ ಎಲ್ಲೊಂದ್ ಕಡೆ ನುಂಗಲಾರದ ಬಿಸಿ ತುಪ್ಪವಾಗುವ ಪರಿಣಾಮ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ 40% ಆರೋಪ ಮಾಡಿ ಈಗಾಗಲೇ ಗುತ್ತಿಗೆದಾರ ಸಂತೋಷ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ, ಇದರ ಬೆನ್ನಲ್ಲೇ ಸಚಿವರ ಮೇಲೆ ಆರೋಪ ಮಾಡುತ್ತಿದ್ದ ಸಂತೋಷ್ ಅವರು ಆರೋಪಕ್ಕೆ ಕೆಎಸ್ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು, ಮತ್ತು ಈ 40% ಆರೋಪ ಸಂಬಂಧಪಟ್ಟಾಗಿ ಪ್ರಧಾನಿ ಕಾರ್ಯಾಲಯಕ್ಕೆ ಕೂಡ ಪತ್ರ ಬರೆದ್ರು ಕೂಡ ಇನ್ನೂ ಕೂಡ ಯಾವುದೇ ತನಿಖೆ ಆಗಿಲ್ಲ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು, ಅಲ್ಲದೆ ರಾಜ್ಯ ಸರ್ಕಾರ ಕೂಡ ಈ 40% ಆರೋಪದ ಬಗ್ಗೆ ಮುಗುಮಾಗಿರುವಂತದ್ದು, ಇವೆಲ್ಲವನ್ನ ಮುನ್ನೆಲೆಗೆ ತಂದು ಅತಿದೊಡ್ಡ ಭ್ರಷ್ಟಾಚಾರದ ಆರೋಪವನ್ನು ಇಟ್ಟುಕೊಂಡು ಸಮರ ಸಾರಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇವತ್ತಿನಿಂದ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಿದಾನಂದ ಪಟೇಲ್ ತಮ್ಮ ಅಪ್ಡೇಟ್ಸ್ಗೆ.